ನೀವು ಇನ್ನ ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಮರೆಯದಲೇ ಕ್ಲಿಕ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲಿಗೆ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಬಿಗ್ ಬಾಸ್ ಮನೆಯೊಳಗೆ ನನಗೆ ಲವ್ ಮಾಡಬೇಕು ಅನಿಸ್ತು ಅಂತ ರೀಮಾ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಯಾರ ಮೇಲೆ ಲವ್ ಆಗಿತ್ತು, ಯಾವಾಗ ಆಗಿತ್ತು ಎಂಬುದನ್ನು ನಾನು ನಿಮ್ಗೆ ಹೇಳ್ತೀವಿ. ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಮರೆಯದೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ದಿನಕ್ಕೊಂದೊಂದು ಲವ್ ಸ್ಟೋರಿಗಳು ಬಿಗ್ ಬಾಸ್ ಸೀಸನ್ 6 ಒಟ್ಟುಕೊಳ್ತಾ ಇದೆ. ಆ ಮಧ್ಯದಲ್ಲಿ ಇವರು ಕೂಡ ಒಂದು ಸಿನಿ ಟಾಕ್ ಆಗಿ ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ರೆ ನೋಡೋಣ. ಬಿಗ್ ಬಾಸ್ ಸೀಸನ್ 6 ಆರಂಭವಾಗಿ 2 ಕಳೆದು ಹೋಗಿದೆ. 18 ಮಂದಿ ಸ್ಪರ್ಧಿಗಳಲ್ಲಿ ಇಬ್ಬರು ಕೂಡ ಮನೆಯಿಂದ ಔಟ್ ಆಗಿದ್ದಾರೆ. ಕಳೆದ ವಾರ ರೀಮಾ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ. ಅಂದಹಾಗೆ ಪುತ್ತೂರಿನ ಹುಡುಗಿ ರೀಮಾ ಸದ್ಯ ಬಿಗ್ ಬಾಸ್ ಮನೆಯ ಕೆಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ರೀಮಾ ಹೇಳುವ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಕೆಲವರು ಲವರ್ಸ್ ಅಥವಾ ಕಪಲ್ಸ್ಗಳಾಗಿ ಬಿಟ್ಟಿದ್ದಾರೆ. ಅವರು ಅವರ ವೇಲ್ ಎಂದ್ ಸರಿಯಾದವರ ಜೊತೆಯಲ್ಲಿದ್ದಾರೆ. ರೀಮಾಗೆ ಫಸ್ಟ್ ಟೈಮ್ ಮನೆಯಲ್ಲಿ ಇಷ್ಟವಾದವರು ಯಾರು ಅಂತ ಕೇಳಿದರೆ ಅವರು ಹೇಳೋದೇ ಬೇರೆ. ನಿಮಗೆ ಮನೆಯಲ್ಲಿ ಯಾರನ್ನ ಲವ್ ಮಾಡಬೇಕು ಅಂತ ಅನಿಸಿದ್ರಾ, ಯಾರನ್ನ ಮಾಡ್ತಿದ್ರಿ ಅಂತ ಕೇಳಿದರೆ ರೀಮಾ ಹೇಳಿದ್ದು ಹೀಗೆ, ನನಗೆ ಫಸ್ಟ್ ಟೈಮ್ ಶಶಿ ಇಷ್ಟ ಆದರು, ಶಶಿ ನೋಡೋಕ್ಕೆ ಚೆನ್ನಾಗಿದ್ದರು, ಒಂದು ವೇಳೆ ಜಸ್ಟ್ ಆಯ್ಕೆ ಅಂದರೆ ಅದು ಶಶಿ ಅಂದ್ಕೊಂಡೆ. ಆದರೆ ಶಶಿ ಅವರ ಆ್ಯಟಿಟ್ಯೂಡ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಸೊ ಇವರು ನನಗೆ ಆಗಿ ಬರೋದಿಲ್ಲ ಎಂದು ನಾನೇ ಸುಮ್ಮನಾಗ್ಬಿಟ್ಟೆ ಎಂದು ರೀಮಾ ಅವರು ಹೇಳಿದ್ದಾರೆ. ಆಮೇಲೆ ಅಂದ್ಕೊಂಡೆ ರಾಕೇಶ್ ಆಗ್ಬೋದೇನೋ ಅಂತ, ಆದರೆ ರಾಕೇಶ್ ವಯಸ್ಸು ಕೇಳಿ ಬೆಚ್ಚಿಬಿದ್ದೆ. ಹಾಗಾಗಿ ಅವರ ಜೊತೆ ನನ್ನ ಪೇರ್ ಆಗಿಲ್ವೇನೋ, ಯಾಕೆಂದರೆ ಕಪಲ್ ಕಾಂಟ್ರವರ್ಸಿಗೆ ನಾನು ಒಳಗಾಗಿಲ್ಲ. ಅಷ್ಟೇ, ಸೀರಿಯಸ್ಲಿ ಮನೆಯೊಳಗಿನ ಸ್ಪರ್ಧಿಗಳ ಜೊತೆ ನಾನು ಲೈಫ್ ಶೇರ್ ಮಾಡಲು ಇಷ್ಟ ಇಲ್ಲ ಎಂದರು. ಆದರೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರದು ಕಪಲ್ ಗಾಸಿಪ್ ಸ್ಟಾರ್ಟ್ ಆಗಿದೆ. ಕವಿತಾ ಶಶಿ, ಕವಿತಾ ನವೀನ್, ನವೀನ್ ಸೋನು, ಅಕ್ಷತಾ ರಾಕೇಶ್, ಹೀಗೆ ಅವರವರು ಯೋಚನೆ ತಕ್ಕಂತೆ ಅವರೊಂದಿಗೆ ಇದ್ದಾರೆ. ಆದರೆ ಅದರ ಬಗ್ಗೆ ನನಗೇನು ಗೊತ್ತಿಲ್ಲ, ಅದರ ಬಗ್ಗೆ ನಾನೇನು ಮಾತನಾಡುವುದಿಲ್ಲ. ಇನ್ನು ಮುಂದೆ ಎಪಿಸೋಡ್ ಫಾಲೋ ಮಾಡಬೇಕು. ಮನೆಯಲ್ಲಿ ನನಗೆ ಹುಡುಗ ನೋಡ್ತಾ ಇದ್ದಾರೆ, ಸೊ ಮನೆಯಲ್ಲಿ ಮನೆಯವರಿಗೆ ಬಿಟ್ಟಿದ್ದೇನೆ ನನ್ನ ಮದುವೆಯಾಗೋ ಆಯ್ಕೆ ಬಗ್ಗೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್, ಸಿನಿಮಾ ಫೀಲ್ಡ್ಗೆ ಹೋಗೋ ಯೋಚನೆ ಇಲ್ಲ, ಡ್ಯೂಟಿಗೆ ರಜೆ ಹಾಕಿದ್ದೆ ಮತ್ತು ಜಾಯ್ನ್ ಆಗ್ತೀನಿ ಎಂದಿದ್ದಾರೆ. ಇನ್ನು ಕೊನೆಯದಾಗಿ ಪುತ್ತೂರಿನಿಂದ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಲಾಂಗ್ ಜರ್ನಿ ಮಾಡಿದ ಅನುಭವ ನನಗೆ ಖುಷಿ ತಂದಿದೆ ಎಂದು ರೀಮಾ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ರೀಮಾ ಅವರ ಈ ಸಂದರ್ಶನದ ಬಗ್ಗೆ ನಿಮ್ಗೆ ಏನನ್ನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ಬಿಗ್ ಬಾಸ್ ಸೀಸನ್ 6 ಬಗ್ಗೆಯೂ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಫೇಸ್ಬುಕ್ ಆ ವಾಟ್ಸಪ್ ಮುಖಾಂತರ ಕೂಡ ಶೇರ್ ಮಾಡಿಕೊಳ್ಳಿ. ಇನ್ನು ನೀವು ನಮ್ಮ ಚಾನಲ್ ಹೆಚ್ಚಿನ ಬ್ರೇಕಿಂಗ್ ಸುದ್ದಿಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿಸಿದ್ರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಬರ್ತದೆ. ಮತ್ತೆ ಮುಂದಿನ ವಿಡಿಯೋ ನಾವು ನೀವು ಭೇಟಿಯಾಗೋಣ. ಇದರ ನಿಮ್ಮ ಪ್ರತಿಯರನ್ನು ಹೋಗಿ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.